ಕನ್ನಡ ಚಿತ್ರರಂಗದ ಹ್ಯಾಂಡ್ಸಮ್ ಹೀರೋ ಇಂದಿಗೂ ಕೂಡ ಹೆಣ್ಣು ಮಕ್ಕಳ ಫೇವರೇಟ್ ಆಗಿರುವವರು ನಟ ಶಶಿಕುಮಾರ್. ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ಮೊದಲ ಸಿನಿಮಾ ಚಿರಂಜೀವಿ ಸುಧಾಕರ್ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ನಂತರ ಕೆಲವು ಸಿನಿಮಾಗಳಲ್ಲಿ ವಿಲನ್ ಆಗಿಯೇ ನಟಿಸಿದರು. ಇವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಿದ್ದು ಯುದ್ಧಕಾಂಡ ಸಿನಿಮಾ. ಈ ಸಿನಿಮಾದಲ್ಲಿನ ಒಂದು ಹಾಡಿನಲ್ಲಿ ಶಶಿಕುಮಾರ್ ಅವರ ನೃತ್ಯವನ್ನು ಕನ್ನಡ ಸಿನಿಪ್ರಿಯರು ಇಷ್ಟಪಟ್ಟರು. ಶಶಿಕುಮಾರ್ ಡ್ಯಾನ್ಸ್ ಮೂವ್ಸ್ನಿಂದಲೇ ಹೆಚ್ಚಿನ ಜನಪ್ರಿಯತೆ ಪಡೆದವರು. ವಿಶೇಷ ಏನೆಂದರೆ ಇವರು ಯಾವುದೇ ನೃತ್ಯ ಶಾಲೆಗೆ ಹೋಗಿ ಕಲಿತವರಲ್ಲ, ಆದರೆ ಇವರ ಡ್ಯಾನ್ಸ್ ಎಲ್ಲರಿಗೂ ಹುಚ್ಚು ಹಿಡಿಸುತ್ತಿತ್ತು. ಪ್ರತಿಭೆ ಇದ್ದ ಕಾರಣ ನಂತರದ ದಿನಗಳಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ನಟಿಸಲು ಶುರು ಮಾಡಿದರು. ಇವರು ನಟಿಸಿದ ಸಿನಿಮಾಗಳಲ್ಲೂ ಯಶಸ್ಸು ಕಂಡವು. ಕನ್ನಡ ಮಾತ್ರವಲ್ಲದೆ ತೆಲುಗು ಸಿನಿಮಾಗಳಲ್ಲಿ ಹೆಚ್ಚು ನಟಿಸಿ ಪಕ್ಕದ ರಾಜ್ಯದಲ್ಲೂ ಸಹ ಜನಪ್ರಿಯತೆ ಪಡೆದಿದ್ದರು. ಇಲ್ಲಿಯವರೆಗೆ ಸುಮಾರು 135ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವುಗಳಲ್ಲಿ ನಾಯಕನಾಗಿ ನಟಿಸಿರುವುದು 110 ಸಿನಿಮಾಗಳು. ಶಶಿಕುಮಾರ್ ಅವರ ಕೌಟುಂಬಿಕ ಜೀವನದ ವಿಷಯಕ್ಕೆ ಬಂದರೆ 1993ರಲ್ಲಿ ಸರಸ್ವತಿ ಅವರೊಡನೆ ವಿವಾಹವಾದರು. ಸರಸ್ವತಿ ಅವರು ಮಾಧ್ಯಮದ ಮುಂದೆ ಹೆಚ್ಚಾಗಿ ಬರುವುದಿಲ್ಲ. ಶಶಿಕುಮಾರ್ ಮತ್ತು ಸರಸ್ವತಿ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. ಅವರ ಮೊದಲ ಮಗ ಆದಿತ್ಯ ಶಶಿಕುಮಾರ್ ನಾಯಕನಾಗಿ ಚಂದನವನಕ್ಕೆ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ. ಇವರ ಮಗಳ ಹೆಸರು ಐಶ್ವರ್ಯ. ಶಶಿಕುಮಾರ್ ಅವರಿಗೆ ಈಗ ಮೊಮ್ಮಗಳು ಕೂಡ ಇದ್ದಾಳೆ. ಐಶ್ವರ್ಯ ಬೆಂಗಳೂರಿನ ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ಜರ್ನಲಿಸಂ ವಿಷಯದಲ್ಲಿ ಪದವಿ ಪಡೆದು ಡೆಕ್ಕನ್ ಹೆರಾಲ್ಡ್ ದಿನಪತ್ರಿಕೆಯಲ್ಲಿ ಕೆಲ ದಿನಗಳ ಕಾಲ ಕೆಲಸ ಮಾಡಿದ್ದಾರೆ. 2019ರಲ್ಲಿ ಐಶ್ವರ್ಯ ಮದುವೆಯಾದರು. ಇವರ ಪತಿಯ ಹೆಸರು ಸತೀಶ್. ಸತೀಶ್ ಅವರು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದಾರೆ. ಇತ್ತೀಚೆಗೆ ಶಶಿಕುಮಾರ್ ಅವರ ಮಗಳು ಐಶ್ವರ್ಯ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಶಶಿಕುಮಾರ್ ಅವರು ಮೊಮ್ಮಗಳ ಜೊತೆ ಇರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು.